Hello friends, welcome to my channel. Ivattina video bandu tumba simple agi madovanta sambaru tumba quick agi maadkolbodu. Nanu baddekayina use maadkondo sambarna maartta idini. Hindina kaaladalli tumba idana maartta idru. Iduna baddekay huli antanadru helbodu athva gojju sambar neevu yav ritinadru karibodu tumbane chenagirutte. Instant agi bega maadkolbodu. Bani hege maadodu anta nodana. Nanu mooru gundu baddekayina thondidini. ಇದರಲ್ಲಿ ನೀವು ಯಾವ ತರ ಬದನೆಕಾಯಿ ಅದು ತಕೊಳ್ಳಬಹುದು ಉದ್ದ ಬದನೆಕಾಯಿ ಅದು ತಕೊಳ್ಳಬಹುದು ಈ ತರ ಗುಂಡುಗಿರ ಬದನೆಕಾಯಿ ಅದು ತಕೊಳ್ಳಬಹುದು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಹೋಲ್ ಮಾಡ್ಕೊಳ್ಳಬೇಕು ನಾವು ಸುಡ್ತಾ ಇರೋದ್ರಿಂದ ಹಾಗೆ ಸುಟ್ಟ್ರೆ ಡಮ್ ಅಂತ ಸಿಡಿದು ಬಿಡುತ್ತೆ ಹಾಗಾಗಿ ಈ ರೀತಿ ಹೋಲ್ ಮಾಡ್ಕೊಳ್ಳಬೇಕು ಸ್ಪೂನ್ನ ಸಹಾಯದಿಂದ ಅಥವಾ ಚಾಕುವಿನ ಸಹಾಯದಿಂದ ಯಾವುದ್ರಿಂದನಾದರೂ ಈ ರೀತಿ ಹೋಲ್ಗಳನ್ನ ಮಾಡ್ಕೊಳ್ಳಬೇಕು ಒಂದು 3 ರಿಂದ 4 ಈ ರೀತಿ ಮಾಡ್ಕೊಳ್ಳಬೇಕು ತೊಟ್ಟು ತೆಗೆಯದ ಬೇಡ ಹಾಗೆ ಇರಲಿ ನೋಡಿ ಈ ರೀತಿ ಎಲ್ಲಾ ಬದನೆಕಾಯನ್ನು ನಾನು ಹೋಲ್ ಮಾಡಿ ಇಟ್ಕೊಳ್ತಾ ಇದೀನಿ ಬದನೆಕಾಯನ್ನ ಬಾಣಂತಿಯರು ಉಪಯೋಗಿಸುತ್ತಾ ಇರೋದನೇ ಒಳ್ಳೆದು ಯಾಕಂತಂದ್ರೆ ನಾರ್ಮಲ್ ಡೆಲಿವರಿ ಆಗಲಿ ಅಥವಾ ಸಿಜರೇನ್ ಆಗಲಿ ಗಾಯ ಆಗಿರುತ್ತಲ್ವಾ ಹಾಗಾಗಿ ಬದನೆಕಾಯಿ ತಿನ್ನೋದ್ರಿಂದ ಯಾವುದೇ ಗಾಯ ಆದರೂ ಅಷ್ಟೇ ಬೇಗ ಒಣಗೋದಿಲ್ಲ ಹಾಗಾಗಿ ಇದನ್ನ ಸೆಲ್ದಿ ಪದಾರ್ಥ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಬದನೆಕಾಯನ್ನ ತಿಂದಿರದೆ ಒಳ್ಳೆದು ಇವಾಗ ಈ ಬದನೆಕಾಯಿಗೆ ಎಣ್ಣೆನ ಹಚ್ಚಿಕೊಳ್ಳೋಣ ಅಡಿಗೆ ಎಣ್ಣೆನ ಹಚ್ಚಿಕೊಳ್ತಾ ಇದೀನಿ ನೀಟಾಗಿ ಈ ರೀತಿ ಬದನೆಕಾಯಿ ಸುತ್ತ ಇರೆ ಹಚ್ಚಿಕೊಳ್ಳಬೇಕು ಈ ರೀತಿ ಈ ರೆಸಿಪಿ ನಮ್ಮ ಅಮ್ಮ ನನಗೆ ಹೇಳಿಕೊಟ್ಟಿದ್ದು ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆಗಂತೂ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಇದು ಯಾರಿಗೆ ಅಡಿಗೆನೇ ಮಾಡಕ್ಕೆ ಬರೋದಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಿರ್ತೀರಾ ಅಂತವರು ಕೂಡ ಮಾಡಬಹುದು ಅಷ್ಟು ಚೆನ್ನಾಗಿರ ಸುಲಭವಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಎಣ್ಣೆನೆಲ್ಲ ಹಚ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಒಲೆ ಇದ್ದರೆ ನೀವು ಅದರಲ್ಲಿ ಕೂಡ ಸುಟ್ಕೊಳ್ಬೋದು ಒಲೆಯಲ್ಲಿ ಸುಡೋದ್ರಿಂದ ತುಂಬಾ ಚೆನ್ನಾಗಿ ಬೇಗ ಸುಟ್ಕೊಳ್ಬೋದು ನಾನಿಲ್ಲಿ ಗ್ಯಾಸ್ ಮೇಲೆ ಸುಟ್ಕೊಳ್ತಾ ಇದ್ದೀನಿ ಫುಲ್ ಲೋ ಫ್ಲೇಮ್ನ ಮಾಡಿಬಿಟ್ಟು ಇಟ್ಕೊಂಡು ಸುಟ್ಕೊಳ್ತಾ ಇದ್ದೀನಿ ನೀಟಾಗಿ ಸುತ್ತಲೂ ಕೂಡ ಬದನೆಕಾಯಿನ ಚೆನ್ನಾಗಿ ಸುಟ್ಕೊಳ್ಬೇಕು ಈ ರೀತಿ ಫೋರ್ಕ್ನ ಸಹಾಯದಿಂದ ಕೂಡ ನೀವು ಸುಟ್ಕೊಳ್ಬೋದು ನೀಟಾಗಿ ಸುಟ್ಕೊಳ್ಬೇಕು ಅರ್ಧಂಬರ್ಧ ಸುಟ್ಕೊಂಡ್ರು ಚೆನ್ನಾಗಲ್ಲ ಸಾಂಬಾರು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಕೈಯಲ್ಲಿ ಈ ರೀತಿ ಟಚ್ ಮಾಡಿದಾಗ ಸ್ವಲ್ಪ ಒಳಗಡೆ ಹೋದಂಗೆ ಆಗುತ್ತೆ ಆವಾಗ ಬೇಯ್ತಾ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಇಲ್ಲಿ ಚೆನ್ನಾಗಿ ಸಿಪ್ಪೆ ಮೇಲ್ಗಡೆದೆಲ್ಲ ಸುಟ್ಟದಂಗೆ ಆಗಿದೆ ನೋಡಿ ಸ್ಪೂನಲ್ಲಿ ಈ ರೀತಿ ಪ್ರೆಸ್ ಮಾಡಿದಾಗ ಒಳಗಡೆ ಎಲ್ಲ ಸಾಫ್ಟ್ ಆದಂಗೆ ಆಗಿರಬೇಕು ಮತ್ತು ಸಿಪ್ಪೆ ಎಲ್ಲ ಮೇಲೆ ಉಪ್ಕೊಂಡಂಗೆ ಆಗಿರುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಒಂದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇನ್ನೂ ಎರಡು ಬದನೆಕಾಯಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಮೂರು ಬದನೆಕಾಯಿನ ಚೆನ್ನಾಗಿ ಸುಟ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ಕೂಡ ಇಟ್ಕೊಂಡಿದ್ದೀನಿ ಈ ರೀತಿ ನೀರು ಇಟ್ಕೊಂಡು ನೀವು ಕ್ಲೀನ್ ಮಾಡಿಕೊಂಡ್ರೆ ಬೇಗ ಕ್ಲೀನ್ ಮಾಡ್ಬೋದು ನೀವು ಹಾಗೆ ಕ್ಲೀನ್ ಮಾಡ್ತೀನಿ ಅಂತಂದರೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಮೇಲ್ಗಡೆ ನೀವು ಸುಟ್ಟಿರ್ತೀರಲ್ವ ಅದು ಕಪ್ಪು ಕಪ್ಪಗೆಲ್ಲ ಕೈಗೆ ಅಂಟ್ಕೊಂಡ್ಬಿಡುತ್ತೆ ನೋಡಿ ನಾನು ಸುಟ್ಕೊಂಡಿರೋಂಥ ಮೂರು ಬದನೆಕಾಯನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಬೌಲಲ್ಲಿ ಮತ್ತೆ ಸ್ವಲ್ಪ ನೀರನ್ನ ತೊಗೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಈ ರೀತಿ ನೀರಲ್ಲಿ ಅದ್ಬಿಟ್ಟು ತೆಗಿಬೇಕು ಯಾಕಂದರೆ ಮೇಲೆ ಅಂಟ್ಕೊಂಡಿರುತ್ತಲ್ವ ಸುಟ್ಟಿರೋದಲ್ಲ ಅದನ್ನು ಹಾಗೆ ನಾವು ಪ್ರಿಪೇರ್ ಮಾಡಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಈ ರೀತಿ ಒಂದು ಸಲ ತೊಳ್ಕೊಂಬಿಟ್ಟು ಎತ್ತಿಟ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಜಾರ್ನ ತಗೊಂಡು ಕ್ಲೀನ್ ಮಾಡ್ಕೊಂಡಿರೋಂಥ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇ ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ತುರಿದಿರೋಂಥ ಕಾಯಿ ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೇ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ವ ಅದೇ ಖಾರದ ಪುಡಿನ 1.5 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಅನಂತರ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ನಾವು ಇವಾಗ ಇದನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಂಡು ಬರೋಣ ಒಂದ್ಸಲ ಗ್ರೈಂಡ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಒಂದೇ ಸಲ ನೀರನ್ನ ಹಾಕ್ಕೊಂಡ್ರೆ ತೆಳುವಾಗ್ಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕು ತುಂಬ ನೈಸಾಗಿ ಪೇಸ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ ಕಾಯಿ ಮತ್ತು ಬದನೆಕಾಯಿ ಹೊಂದ್ಕೊಂಡ್ರೆ ಸಾಕು ಹಾಗೆ ನೆನೆಸಿರೋವಂತಹ ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ
ನೀವು ಸಾಂಬಾರ್ ಕ್ವಾಂಟಿಟಿ ನೋಡಿಕೊಂಡು ನಾನು ತೋರಿಸ್ತಾರಂಥ ಮಸಾಲನೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನು, ಕರಿಬೇವಿನ ಸೊಪ್ಪು 1 ಗರಿಯಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೇ ನಾನು ರುಬ್ಕೊಂಡಿರೋಂಥ ಪೇಸ್ಟ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಅದರ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಹಾಕಿದ್ರೇ ಇದು ತುಂಬ ಚೆನ್ನಾಗಿರೋದು ಸಾಂಬಾರು. ಹಾಗಾಗಿ ನಾವು ರುಬ್ಕೊಂಡಿದ್ವಂದ್ವ ಜಾರು ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ನೀವು ಉಪ್ಪು ಹುಳಿ ಖಾರನ ಟೇಸ್ಟ್ ನೋಡಿಕೊಂಡು ಆನಂತರ ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಉಪ್ಪು ಹಾಕ್ಕೊಂಡ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀವು ಮಿಕ್ಸ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಇದೆ ಅಂತ. ನಿಮ್ಗೆ ತೆಳು ಬೇಕು ಅಂದರೆ ತೆಳು ಮಾಡ್ಕೊಳ್ಬೋದು, ಅಥವಾ ಗಟ್ಟಿಯಾಗಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಬೋದು. ಗಟ್ಟಿಯಾಗಿ ಮಾಡಿಕೊಂಡ್ರೆ ನೀವು ಮುದ್ದೆಗೆ ಸೈಡ್ಸಾಗಿ ಕೂಡ ನೆಂಚ್ಕೊಳ್ಬೋದು, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಸಾಂಬಾರ್ ರೀತಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿ ಇದೆ, ಹಾಗಾಗಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತೆಳು ಮಾಡ್ಕೊಳ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ತುಂಬ ಬೇಗನೆ ರೆಡಿ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ಒಂದ್ಸಲ ಇವಾಗ ರುಚಿ ನೋಡ್ಕೊಂಬಿಡೋಣ ಖಾರ ಉಪ್ಪು ಹುಳಿ ಹೇಗಿದೆ ಅಂತ. ಸ್ವಲ್ಪ ಉಪ್ಪು ಸಪ್ಪೆಯಾಗಿತ್ತು ಅಂತ ನಾನು ಈ ರೀತಿ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ 1/4 ಟೀಸ್ಪೂನಷ್ಟು. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸಾಂಬಾರ್ದು ಕನ್ಸಿಸ್ಟೆನ್ಸಿ ಈ ರೀತಿಯಾಗಿದೆ. ಇಷ್ಟಿದ್ದರೆ ಸಾಕು, ಮುದ್ದೆಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು. ನೋಡಿ ಇವಾಗ ಸರ್ವ್ ಮಾಡೋದಕ್ಕೆ ಬದನೆಕಾಯಿ ಹುಳಿ ಅಥವಾ ಸಾಂಬಾರು ರೆಡಿಯಾಗಿದೆ. ತುಂಬ ಸುಲಭವಾಗಿ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಬೋದು. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಮೊದಲು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.